ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಗುಡ್ ಮಾರ್ನಿಂಗ್ ಅಖಿಲ್ ಅವರೇ. ಗುಡ್ ಮಾರ್ನಿಂಗ್ ಟೀಚರ್. ಅಖಿಲ್ ಅವರೇ, ನೀವು ನನಗೊಂದು ಫೇವರ್ ಮಾಡಬೇಕಿತ್ತು. ನನ್ನ ಕೈನಲ್ಲಿ ಮಾಡಕ್ಕಾದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಆಫೀಸಿಗೆ ಹೋಗೋ ದಾರಿಲಿ ನನ್ನ ದೇವಸ್ಥಾನದ ಹತ್ರ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಕ್ಯಾಶುವಲ್ ಆಗಿ ಕೇಳ್ತಿದ್ದಾರಾ ಅಥವಾ ನಾವು ಗುಡಿಗೆ ಹೋಗ್ತಿರೋದು ಗೊತ್ತಾಗಿ ಬೇಕು ಅಂತಾನೆ ಕೇಳ್ತಿದ್ದಾರಾ? ಏನ್ ಶ್ಯಾಮಾ, ನೀನ್ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ನಾನ್ ಮಾತ್ರ ಅಲ್ಲ ಟೀಚರ್, ನಾನು ಅಖಿಲ್ ಅವರಿಬ್ರು ಸೇರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ವಾಟ್ ಅ ಕೋಇನ್ಸಿಡೆನ್ಸ್. ನಾನೆಲ್ಲೋ ಅಖಿಲ್ ಆಫೀಸಿಗೆ ಹೋಗ್ತಿದ್ದಾರೆ ಅನ್ಕೊಂಡು ದೇವಸ್ಥಾನದ ಹತ್ರ ಡ್ರಾಪ್ ಮಾಡಿ ಅಂತ ಕೇಳಿದೆ. ನೀವು ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ಮೇಡಮ್? ನೀವು ಕೂಡ ಅಂತೀಯಲ್ಲ ಶ್ಯಾಮಾ, ನಾನ್ ದೇವಸ್ಥಾನಕ್ಕೆ ಹೋಗ್ಬಾರ್ದಾ? ಹೋಗ್ಬೇಕು, ನಿಮ್ಗೆ ತುಂಬಾ ಮುಖ್ಯ ದೇವಸ್ಥಾನಕ್ಕೆ ಹೋಗೋದು. ನೀನ್ ಯಾವ ಉದ್ದೇಶದಲ್ಲಿ ಕೇಳ್ತಿದೀಯೋ ನನಗೂ ಗೊತ್ತೇ. ಈಗ ಕೆಲ್ಸ ಆಗ್ಬೇಕಾಗಿದ್ದು ನಂದಲ್ಲ ಅಂತ ಕಾಮ್ ಆಗಿದ್ದೀನಿ. ದಾರಿ ತಪ್ಪ ಹೋಗಿರೋ ನಿಮ್ ಬುದ್ಧಿ ದಾರಿಗೆ ಬರ್ಬೇಕು ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು. ದೇವ್ರ ದರ್ಶನ ನಿಮ್ಗೆ ಅಗತ್ಯ ಇದೆ. ಅದೇ ರೀ ಮೇಡಮ್ಗೆ ಇನ್ನು ಮದ್ವೆ ಆಗ್ಲಿಲ್ವಲ್ಲ, ಚೆನ್ನಾಗ್ ಅರ್ಥ ಮಾಡ್ಕೊಂಡು ಒಳ್ಳೆ ಮನ್ಸಿರೋ ವ್ಯಕ್ತಿ ಗಂಡಾಗ್ ಬರ್ಲಿ ಅಂತ ಬೇಡ್ಕೊಳಕ್ಕೆ ಹೋಗ್ಬೇಕಲ್ವಾ? ಅದಕ್ಕೇನ ಮೇಡಮ್, ಇದರಲ್ಲಿ ನನ್ಗ್ ಬರೋ ಪುಣ್ಯ ಏನೂ ಇಲ್ಲ ಶ್ಯಾಮಾ. ನಿನಗೆ ಚೆನ್ನಾಗಿ ಇಂಗ್ಲಿಷ್ ಬರ್ಲಿ ಅಂತ ಹರಕೆ ಹೊತ್ತಿದ್ದೆ. ನಾನು ನಿಮ್ ಜೊತೆ ದೇವಸ್ಥಾನಕ್ಕೆ ಬರ್ಬೋದಾ ಶ್ಯಾಮಾ? ನಿಮಗೇನಾದ್ರೂ ತೊಂದರೆ ಆದ್ರೆ ಹೇಳಿ, ನಾನು ಆಟೋದಲ್ಲೇ ಹೋಗ್ತೀನಿ. ಯಾಕೆಂದ್ರೆ ಹೊತ್ತಿರೋ ಹರಕೆ ತೀರದೆ ಹೋದ್ರೆ ಬೇಡ್ಕೊಂಡಿರೋದು ಈಡೇರಲ್ವಲ್ಲ. ಹೌದು ಟೀಚರ್, ಹೇಗಿದ್ರು ನಾವು ಅಲ್ಲಿಗೆ ಹೋಗ್ತಿದೀವಲ್ವ. ಬನ್ನಿ. ಒಂದ್ ನಿಮಿಷ ಅಖಿಲ್ ಅವರೇ. ನಿಮ್ ಅಂದವಾದ ಶರ್ಟ್ಗೆ ಒಂದ್ ಅಂದವಾದ ಹೂ ಜೊತೆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾಕಷ್ಟ್ ಕಷ್ಟ ಮೇಡಮ್? ಈ ಹೂವ ನಾನಿಡ್ತೀನಿ. ನನ್ನ
ಥ್ಯಾಂಕ್ ಯು ಟೀಚರ್. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.